हलो एंड वेलकम टू अचीवर्स अकाडमी नानिम प्रीतम इवत्ति विशेष संचिके स्वागत इवत्ति कार्यक्रम ऐनप अंतर अचीवर्स अकाडमी कड़े हलू तिंगलू कोचिंग पड़को व्यार्थी और परचय मतकुअन बिकॉज बहुत जन सुमार 70,000 जन नम अचीवर्स अकाडमी यूट्यूब चानल सब्सक्रेबर जो नम बैंकिंग चानल कूड़ा जन सब्सक्रेबर्सि सो नहीं अचीवर्स अकाडमी यहाँ रीति कोचिंग अली विद्यार्थी यहाँ रीति ओपिनियन इष्टपड़ता अंत खंडित अद्वन कत्सुकी सो आृष्टियावत अचीवर्स अकाडमी कड़े मूर्नाकु तिंग बैंकिंग एस एस परीक्षे तरबे पड़कोतिरतक आयेश नम जो सो इवत्त मोदलन प्रश्नेयन्न केळक नानु इष्टपडुत्तीनि मैडम निमगे केळबेकु अंत अन्कोंडिरतक्कंतहद्दु बहळ जन विद्यार्थिगळु बैंकिंग आस्पिरेंट्स एनिर्तारे अवरिगे स्वल्प बाविओळगिन कप्पे रीति इर्तारे एनप्प अंत हेळिद्रे बैंकिंग एग्जाम अंत हेळिद्रे केवल क्लर्क इरबहुदु अथवा पिओ इरबहुदु अंत अदक्के मात्र सीमितरागिर्तारे अवरिगे अल्लिरतक्कंत ओंदु आळ अगल गोत्तिरल्ल ओंदु अपॉर्चुनिटीस् अवरिगे गोत्तिरल्ल सो अदक्कोस्कर एनु ई 25 मार्क्स न नालक्कु फार्मेट्स् बरुत्ते नालक्कु सेक्षन्स् बरुत्ते ಅಂದ್ರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರಬಹುದು ರೀಸನಿಂಗ್ ಇರಬಹುದು ಇಂಗ್ಲಿಷ್ ಮತ್ತು ಜಿಕೆ ಸೊ ಇಂತಹ ಒಂದು ಪ್ಯಾಟರ್ನ್ ಅನ್ನು ಫಾಲೋ ಮಾಡತಕ್ಕಂತಹ ಬ್ಯಾಂಕಿಂಗ್ ಅನ್ನು ಹೊರತುಪಡಿಸಿ ಬರತಕ್ಕಂತಹ ಬೇರೆ ಎಕ್ಸಾಮ್ಸ್ ಗಳೇನಿದೆ ಅದಕ್ಕೆ ಯಾವ ರೀತಿ ಅಚಿವರ್ಸ್ ಅಲ್ಲಿ ಟೀಚಿಂಗ್ ಅನ್ನು ಕೋಚಿಂಗ್ ಅನ್ನು ಕೊಡ್ತಾರೆ ಅಂತ ಹೇಳಿ ಸ್ವಲ್ಪ ತಿಳಿಸ್ಕೊಡ್ತೀರಾ ಫಸ್ಟ್ ನಾನು ಇಲ್ಲಿ ಬಂದಾಗ ಬ್ಯಾಂಕಿಂಗ್ ಅಷ್ಟೇ ಗೊತ್ತಿದ್ದಿದ್ದು ಅದಕ್ಕೋಸ್ಕರ ಜಾಯಿನ್ ಆಗಬೇಕು ಅಂತ ಬಂದೆ ಅದರ ಪ್ರಕಾರ ಸರ್ರು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ಯಾವ ತರ ಜಾಬ್ಸ್ ಬರುತ್ತೆ ಬರೆ ಬ್ಯಾಂಕಿಂಗ್ ಅಂದರೆ ಸಾಲಲ್ಲ ನೀವು ಅಡಿಷನಲ್ ಕೋರ್ಸ್ ಮಾಡ್ಕೋಬೋದು ಜೊತೆಗೆ ಎಸ್ ಎಸ್ ಸಿ ತೊಗೊಬೋದು ಎಸ್ ಎಸ್ ಸಿ ತೊಗೊಂಡ್ರೆ ನಿಮಗೆ ಬ್ಯಾಂಕಿಂಗ್ ಜೊತೆ ಅದು ಹೆಲ್ಪ್ ಆಗುತ್ತೆ ಮತ್ತು ಬ್ಯಾಂಕಿಂಗ್ ಅಂತ ಬಂದಿದ್ದರೆ ನಮಗೆ ಐ ಬಿ ಪಿ ಎಸ್ ಮತ್ತು ಎಸ್ ಬಿ ಐ ಅಷ್ಟೇ ಗೊತ್ತಿದ್ದು ಆಮೇಲೆ ಇಲ್ಲಿ ಬಂದ ತಕ್ಷಣ ನಮಗೆ ಯಾವುದಾದೆಲ್ಲ ಎಕ್ಸಾಮ್ಸ್ ಬರುತ್ತೆ ಎಕ್ಸ್ಟರ್ನಲ್ ಅಂತ ಗೊತ್ತಾಯಿತು ಬ್ಯಾಂಕಿಗಳಂದರೆ ಎಸ್ ಬಿ ಐ ಬರುತ್ತೆ ಆರ್ ಬಿ ಐ ಐ ಬಿ ಪಿ ಎಸ್ ನ್ಯಾಷನಲೈಸ್ಡ್ ಆಮೇಲೆ ನಬಾರ್ಡ್ ಆಮೇಲೆ ಪ್ರೈವೇಟ್ ಬ್ಯಾಂಕ್ಸು ಕೂಡ ಇರುತ್ತೆ ಅದರಲ್ಲಿ ಕರ್ನಾಟಕ ಬ್ಯಾಂಕ್ ಇರುತ್ತೆ ಆಮೇಲೆ ಸೌತ್ ಇಂಡಿಯನ್ ಬ್ಯಾಂಕ್ ಇರುತ್ತೆ ಆಮೇಲೆ ಇದರಲ್ಲಿ ಮತ್ತೆ ಬ್ಯಾಂಕಿಂಗ್ ಸಿಲಬಸ್ ಸೇಮ್ ಇರುತ್ತೆ ಎಲ್ಲದಕ್ಕೂ ಬಟ್ ನಮಗೆ ಗೊತ್ತಿರಲ್ಲ ಯಾವ್ದು ಇರುತ್ತೆ ಅಂತ ಬಟ್ ನಮಗೆ ನೋಟಿಫಿಕೇಷನ್ ನಮಗೆ ಗೊತ್ತಾಗಲ್ಲ ಅಷ್ಟು ಮತ್ತು ಅವ್ರು ಎಕ್ಸ್ಟರ್ನಲ್ ಹೇಳಿದ್ರು ನಮಗೆ ಇನ್ಶೂರೆನ್ಸ್ ಇರುತ್ತೆ ಎಸ್ ಎಸ್ ಸಿ ಇರುತ್ತೆ ರೈಲ್ವೇಸ್ ಇರುತ್ತೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇರುತ್ತೆ ಸೆಂಟ್ರಲ್ ವೇರ್ ಹೌಸ್ ಇರುತ್ತೆ ಸೆಂಟ್ರಲ್ ವೇರ್ ಹೌಸ್ ಅಂದರೆ ಅದು ಅಸಿಸ್ಟೆಂಟ್ ಪೋಸ್ಟ್ ಮತ್ತು ಅಸಿಸ್ಟೆಂಟ್ ಮತ್ತು ಆಫೀಸರ್ ಅಂತ ಬರುತ್ತೆ ಎಸ್ ಎಸ್ ಸಿ ಅಂದರೆ ಸಿ ಎಚ್ ಎಸ್ ಎಲ್ ಮತ್ತು ಸಿ ಜಿ ಎಲ್ ಬರುತ್ತೆ ಸಿ ಎಚ್ ಎಸ್ ಎಲ್ ಅಂದರೆ ಪಿ ಯು ಬೇಸ್ ಮೇಲೆ ಪಿ ಯು ಬೇಸ್ ಮೇಲೆ ಎಕ್ಸಾಮ್ ತೊಗೋಬೋದು ಸಿ ಜಿ ಎಲ್ ಅಂದರೆ ನಾವು ಡಿಗ್ರಿ ಮಾಡಿರ್ತೀವಲ್ಲ ಅದ್ರ ಬೇಸ್ ಮೇಲೆ ಎಕ್ಸಾಮ್ ತೊಗೋಬೋದು ಮತ್ತು ಇನ್ಶೂರೆನ್ಸ್ ಅಂದರೆ ಅದರಲ್ಲಿ ಎಲ್ ಐ ಸಿ ಬರುತ್ತೆ ಜಿ ಐ ಸಿ ಬರುತ್ತೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದರಲ್ಲಿ ಅಂದರೆ ಅಸಿಸ್ಟೆಂಟ್ ಬರುತ್ತೆ ಆಫೀಸರ್ ಬರುತ್ತೆ ಮತ್ತು ಇ ಎಸ್ ಎಸ್ ಐ ಕೂಡ ನಮಗೆ ಬ್ಯಾಂಕಿಂಗ್ ಸಿಲೆಬಸ್ಸೇ ಸೇಮ್ ಇರುತ್ತೆ ಇ ಎಸ್ ಎಸ್ ಐ ಅಲ್ಲಿ ಅದರಲ್ಲಿ ಯು ಡಿ ಸಿ ಬರುತ್ತೆ ಎಲ್ ಡಿ ಸಿ ಬರುತ್ತೆ ಅಪ್ಪರ್ ಡಿವಿಜನ್ ಕ್ಲರ್ಕ್ ಲೋಯರ್ ಡಿವಿಜನ್ ಕ್ಲರ್ಕ್ ಎಮ್ ಟಿ ಎಸ್ ಬರುತ್ತೆ ಮಲ್ಟಿ ಟಾಸ್ಕಿಂಗ್ ಸ್ಟೆನೋಗ್ರಾಫರ್ ಅಂತ ಆಮೇಲೆ ಪಿ ಯು ಬೇಸ್ ಮೇಲೆ ಟೈಪಿಂಗ್ ಸ್ಪೀಡ್ ಆಗಿದ್ದರೆ ಅದೇ ಎಮ್ ಟಿ ಎಸ್ ಸ್ಟೆನೋಗ್ರಾಫರ್ ಬರುತ್ತೆ ಮತ್ತು ಇನ್ನೂ ಕೂಡ ಸಾಕಷ್ಟು ಪ್ರೈವೇಟ್ ಬ್ಯಾಂಕ್ಸಲ್ಲೂ ಕಾಲ್ ಆಗುತ್ತೆ ಬಟ್ ನಮಗೆ ಗೊತ್ತಿರಲ್ಲ ಮತ್ತು ಇದು ಬಂದಾದಮೇಲೆ ನಮಗೆ ಗೊತ್ತಾಯಿತು ಎಷ್ಟೆಲ್ಲ ಜಾಬ್ಸ್ ಇರುತ್ತೆ ಬಟ್ ನಮಗೆ ಯಾವುದು ಗೊತ್ತಿರಲ್ಲ ನಾವು ಯಾವ ನೋಟಿಫಿಕೇಷನು ನೋಡೋಕೆ ಹೋಗಲ್ಲ ಬಟ್ ಇಲ್ಲಿ ಬಂದಾದಮೇಲೆ ಅಪ್ಡೇಟ್ ಲೆವೆಲ್ಸ್ ಎಕ್ಸಾಮ್ ಯಾವುದೆಲ್ಲ ಇರುತ್ತೆ ಅದೆಷ್ಟು ಟೈಮ್ ಪೀರಿಯಡಲ್ಲಿ ನಾವು ಕ್ರ್ಯಾಕ್ ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಸರ್ ಸೊ ನಿಮಗೆಲ್ಲ ಗೊತ್ತಾಯ್ತು ಅಂತ ಭಾವಿಸ್ತೀನಿ ಏನು ವೀಕ್ಷಕರು ವಿಡಿಯೋವನ್ನು ವೀಕ್ಷಣೆ ಮಾಡ್ತಿದ್ದೀರಾ ಬಹಳಷ್ಟು ಎಕ್ಸಾಮ್ಸ್ ಬ್ಯಾಂಕಿಂಗ್ ಅಂದ ತಕ್ಷಣ ಕೇವಲ ಕ್ಲರ್ಕ್ ಮತ್ತು ಪಿ ಒ ಮಾತ್ರವಲ್ಲ ಅದರಲ್ಲೂ ಬ್ಯಾಂಕಿಂಗಲ್ಲೇ ಸಿಕ್ಕಾಪಟ್ಟೆ ವೆರೈಟೀಸ್ ಬರುತ್ತೆ ಬೇರೆ ಬೇರೆ ಒಂದು ಶೈಕ್ಷಣಿಕ ಒಂದು ಕ್ವಾಲಿಫಿಕೇಷನ್ ಇರುತ್ತೆ ಅದಕ್ಕೆ ತಕ್ಕಂತಹ ಪರೀಕ್ಷೆಗಳು ಬರುತ್ತೆ ಅದನ್ನು ಹೊರತುಪಡಿಸಿ ಕೂಡ ನಿಮಗೆ ಬೇರೆ ಅವ್ರು ಯಾವ ರೀತಿ ಹೇಳಿದ್ರು ಎಸ್ ಎಸ್ ಸಿ ಸಿ ಜಿ ಎಲ್ ಇರ್ಬೋದು ಸಿ ಎಚ್ ಎಸ್ ಇರ್ಬೋದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇರ್ಬೋದು ವೇರ್ ಹೌಸ್ ಇರ್ಬೋದು ನಬಾರ್ಡ್ ಇರ್ಬೋದು ಹೀಗೆ ಹಲವಾರು ರೀತಿಯ ಪರೀಕ್ಷೆಗಳು ಬರುತ್ತೆ ಸೊ ಅದರಿಂದ ನಮಗೇನು ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಅಪಾರ್ಚುನಿಟೀಸ್ಗಳಿಗೆ ಕೊರತೆ ಇಲ್ಲ ಸಿಕ್ಕಾಪಟ್ಟೆ ಹುದ್ದೆಗಳಿರುತ್ತೆ ಸೊ ಅದಕ್ಕೆ ನೀವು ತರಬೇತಿಯನ್ನು ಪಡ್ಕೊಂಡ್ರಿ ತಯಾರಿಯನ್ನು ನಡೆಸ್ತೀರಿ ಅಂತ ಹೇಳಿದ್ರೆ ಖಂಡಿತ ಯಾವುದಾದ್ರೂ ಒಂದರಲ್ಲಿ ನಿಮಗೆ ಸಕ್ಸಸ್ ಖಂಡಿತ ಸಿಗುತ್ತೆ ಸೊ ಅದರ ಜೊತೆಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನಾನಾಗಲೇ ಹೇಳಿದೆ ಮೂರ್ನಾಲ್ಕು ತಿಂಗಳುಗಳಿಂದ ನಮ್ಮ ಸಂಸ್ಥೆಯಲ್ಲಿ ನೀವು ಕೋಚಿಂಗನ್ನು ಪಡ್ಕೊಳ್ತಾ ಇದ್ದೀರಾ ಸೊ ನಿಮ್ಮ ಜನರಲ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ನಮ್ಮ ಅಚೀವರ್ಸ್ ಅಕಾಡೆಮಿ ಜೊತೆ ಅಂತ ಇಲ್ಲಿ ಬಂದ ತಕ್ಷಣ ನಮಗೆ ಡಿಗ್ರಿ ಬೇಸ್ ಮೇಲೆ ಬಂದಿರ್ತೀವಿ ಏನೂ ಗೊತ್ತಿರಲ್ಲ 0% ನಾಲೆಜ್ ಅಂದರೆ ಟೇಬಲ್ಸ್ ಆಗಿರ್ಬೋದು ಕ್ಯೂಬ್ಸ್ ಸ್ಕ್ವೇರ್ಸ್ ಎಲ್ಲ ಎಸ್ ಎಲ್ ಸಿಯಲ್ಲೇ ಮರ್ತೋಗಿರ್ತೀವಿ ಬಟ್ ಇವಾಗ ರಿಫ್ರೆಶ್ ಆಗಬೇಕು ಅಂದರೆ ನಾವು ಡಿಗ್ರಿ ಬೇಸ್ ಮೇಲೆ ಹೋಗಿರ್ತೀವಿ ನಾನು ಪರ್ಸ್ನಲಿ ಹೇಳಬೇಕಂದ್ರೆ ನಾನು ಡಿಪ್ಲೊಮಾ ಮಾಡಿರೋದು ಡಿಪ್ಲೊಮಾದಲ್ಲಿ ಕ್ಯಾಲ್ಕುಲೇಷನ್ಸು ಯಾವುದೂ ಇಲ್ಲ ಡಿಪ್ಲೊಮಾದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ತೊಗೊಂಡಿದ್ದೆ ನೆಕ್ಸ್ಟು ಅದು 3 ವರ್ಷ ಆದಮೇಲೆ ಮತ್ತು ಬಿ ಸಿ ಎ ಜಾಯ್ನ್ ಆದೆ ಬಿ ಸಿ ಎಲ್ಲೂ ಕಂಪ್ಯೂಟರ್ ಬಗ್ಗೆನೇ ಓದಿದೆ ಮತ್ತು ಇಲ್ಲಿ ಬಂದ ತಕ್ಷಣ ನನಗೇನೂ ಗೊತ್ತಾಗಿಲ್ಲ ಯಾವ ಥರ ಕ್ಯಾಲ್ಕುಲೇಷನ್ಸ್ ಮಾಡೋದು ಅದು ಯಾವುದು ತುಂಬಾ ಕಷ್ಟಕರ ಆಯಿತು ನೆಕ್ಸ್ಟು ಒಂದೊಂದು ತಿಂಗಳಲ್ಲಿ ಇಲ್ಲಿ ಬಂದ ತಕ್ಷಣ ಅವರು ಟೈಮಿಂಗ್ಸ್ ಕೊಟ್ಟಿದ್ದರು ಈ ಪೀರಿಯಡಲ್ಲಿ ಇದು ಕಲೀರಿ ನೀವು ನೆಕ್ಸ್ಟು ಇಂಪ್ರೂವ್ಮೆಂಟ್ ಆಗ್ತೀರಾ ಅಂತ
ಸರ್ ಹೇಳ್ದಂಗೆ ನಾವೆಲ್ಲ ಫಸ್ಟು ಟೇಬಲ್ಸಿಗ 15 ದಿನ ತೊಗೊಂಡ್ವಿ, ಕ್ಯೂಬ್ಸ್, ಸ್ಕ್ವೇರ್ಸು, ಪರ್ಸೆಂಟೇಜು ಅದೆಲ್ಲ ಕಲ್ತು ಕಲ್ತು ಇವಾಗ ಒಂಥರ ಇಂಪ್ರೂವ್ಮೆಂಟ್ ಆಗಿದೆ. ತುಂಬಾ ಇವಾಗ ಫಸ್ಟು ಬಂದಿರೋದಕ್ಕೂ ಇಲ್ಲಿ ಇವಾಗ ಇರೋದಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಆಗಿದೆ. ಇವಾಗ ಇಲ್ಲಿ ಬಂದ ತಕ್ಷಣ ನಾವು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀವಿ ಅಂದರೆ ಕಾಂಪಿಟೇಟರ್ ಜೊತೆ ನಾವು ಕಾಂಪೀಟ್ ಮಾಡುವಂಥ ರೇಂಜಿಗೆ ಬಂದಿದ್ದೀವಿ. ಈ ಒಂಥರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಇಲ್ಲಿ ಸ್ಟಾಫು ಕೂಡ ಒಳ್ಳೆ ತುಂಬ ಒಳ್ಳೆ ಸ್ಟಾಫು, ಎಲ್ಲ ಸಪೋರ್ಟಿಂಗ್ ಆಗಿದ್ದಾರೆ, ತುಂಬಾ ಎನ್ಕರೇಜ್ ಮಾಡ್ತಾರೆ. ಮತ್ತು ಡೈಲಿ ಟೆಸ್ಟ್ ಇರುತ್ತೆ, ಬೇಸಿಕ್ ಟೆಸ್ಟ್ ಇರುತ್ತೆ, ಇಂಪ್ರೂವ್ಮೆಂಟ್ ಟೆಸ್ಟ್ ಇರುತ್ತೆ, ಸ್ಪೀಡ್ ಟೆಸ್ಟ್ ಇರುತ್ತೆ, ಯೂನಿಟ್ ಟೆಸ್ಟ್ ಕೂಡ ಇರುತ್ತೆ. ಆಮೇಲೆ ಡೈಲಿ ಸಂಡೇ ಮಾರ್ನಿಂಗ್ ಟೆಸ್ಟ್ ಇರುತ್ತೆ. ಯಾವ IBPS ಲೆವೆಲ್ ಯಾವುದರ ಪ್ಯಾಟ್ರನ್ ಬರುತ್ತೋ ಇಲ್ಲಿ ಇಲ್ಲೂ ನಾವು ಆಫ್ಲೈನಲ್ಲಿ ನೋಡ್ಬೋದು, ಆನ್ಲೈನ್ ಟೆಸ್ಟು ಕೂಡ ನೋಡ್ಬೋದು ಅಂತಲೇ. ಒಬ್ಬರು ಸ್ಟೂಡೆಂಟ್ ಅಚೀವ್ ಮಾಡಬೇಕಂದ್ರೆ, ಗೋಲ್ ಅಚೀವ್ ಮಾಡಬೇಕಂದ್ರೆ ಅವ್ರಿಗೊಂಥರ ಪ್ರಾಪರ್ ಗೈಡೆನ್ಸ್ ಬೇಕು, ಪ್ರಾಪರ್ ಕೋಚಿಂಗ್ ಸೆಂಟರ್ ಬೇಕಾಗುತ್ತೆ. ಮನೇಲಿ ನಾವು ಸೆಲ್ಫ್ ಸ್ಟಡಿ ಮಾಡಬೇಕಂದ್ರೆ ನಮಗೆ ಗೊತ್ತಿರಲ್ಲ, ಅಪ್ಡೇಟ್ಸ್ ಕೊಡ್ತಿರಲ್ಲ, ಯಾವ ಥರ ಲೆವೆಲ್ ಇಂಪ್ರೂವ್ಮೆಂಟ್ ಆಗ್ತಿದೆ ಗೊತ್ತಿರಲ್ಲ, ಇಷ್ಟೇ ಗೊತ್ತಿರುತ್ತೆ. ಬಟ್ ಇಲ್ಲಿ ಬಂದ ತಕ್ಷಣ ನಮಗೆ ಎಷ್ಟು ನಾಲೆಜ್ ಗೇನ್ ಆಗುತ್ತೆ ಅಂದರೆ, ಎಷ್ಟು ಯಾವ ಲೆವೆಲ್ ಅಪ್ಡೇಟಿಂಗ್ ಆಗಿದ್ದಾರೆ, ಸ್ಟಡಿ ಮೆಟೀರಿಯಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಏನು ಗೊತ್ತಿಲ್ಲದೆ ಇರುವಂತಹ ಸ್ಟಡಿ ಮೆಟೀರಿಯಲ್ಸ್ ಕೂಡ ಇದು ನೋಡಿದ್ರೆ ಸ್ವಲ್ಪ ಒಂದು ರೇಂಜಿಗೆ ನಾಲೆಜ್ ಬೆಳೆಯುತ್ತೆ. ಮತ್ತು ಇಲ್ಲಿ ಮ್ಯಾಗ್ಝೀನ್ಸ್ ಎಲ್ಲ ಪಂಚಜನ್ಯ ಮ್ಯಾಗ್ಝೀನು ಕೊಡ್ತಾರೆ, ನಾವು ಎಲ್ಲೂ ಸರ್ಚ್ ಮಾಡಬಾರ್ದು, ತುಂಬ ಕಷ್ಟಕರ ಆಗುತ್ತೆ ಅಂತ ಇವರೇ ಎಲ್ಲ ಪ್ರಿಪೇರ್ ಮಾಡಿಕೊಡ್ತಾರೆ. ಮತ್ತು ತುಂಬಾ ಎನ್ಕರೇಜ್ ಮಾಡ್ತಾರೆ, ಏನಾದರೂ ಡೌಟ್ಸ್ ಇದ್ದರೆ ಡೌಟ್ಸ್ ಅಲ್ಲೇ ಕ್ಲಿಯರ್ ಮಾಡ್ತಾರೆ. ನಾವು ಎಷ್ಟು ಸಲ ಕೇಳಿದ್ರು ಡೌಟ್ ಕ್ಲಿಯರ್ ಮಾಡ್ತಾರೆ. ಇಲ್ಲ ಈ ಸಲ ಅರ್ಥ ಆಗಿಲ್ಲ, ಮತ್ತೇನಾದರೂ ಅದರಲ್ಲಿ ಏನಾದರೂ ಹಿಂದೇಟ ಹಾಕ್ತಿದ್ದೀವಿ ಅಂತ ಅನ್ಸಿದ್ರೆ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಕೇಳ್ಬೋದು. ಆ ನೆಕ್ಸ್ಟ್ ಕ್ಲಾಸಲ್ಲೂ ಕೂಡ ಡೌಟ್ ಕ್ಲಿಯರ್ ಮಾಡೋವರೆಗೂ ಮುಂದೆ ಹೋಗಲ್ಲ. ಒಂಥರ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಜಾಸ್ತಿ ಆಗಿದೆ ಇವಾಗ. ನೈಸ್. ಸೊ ಅಚೀವರ್ಸ್ ಅಕಾಡೆಮಿಲಿ ಅವರಿಗೆ ಆದಂತಹ ಎಕ್ಸ್ಪೀರಿಯನ್ಸನ್ನು ಮತ್ತು ಅವ್ರಿಗೆ ಯಾವ ರೀತಿ ಬೆನಿಫಿಟ್ಸ್ ಆಯಿತು ಅಂತ ಹೇಳಿ ಆಯುಷ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಅವ್ರು ಮತ್ತೊಂದು ವಿಷಯವನ್ನು ಮೆನ್ಷನ್ ಮಾಡಿದ್ರು, ಅದೇನಪ್ಪ ಅಂತ ಹೇಳಿದ್ರೆ ಪಂಚಜನ್ಯ ಅಂತೇಳಿ ಒಂದು ಮ್ಯಾಗ್ಝಿನನ್ನು ಅಚೀವರ್ಸ್ ಅಕಾಡೆಮಿ ಹೊರಗೆ ತರ್ತಾ ಇದೆ ಅಂತೇಳಿ. ಖಂಡಿತ ಇದು ಎಸ್ಪೆಷಲಿ ಫಾರ್ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಸೊ ಆ ಒಂದು ಮ್ಯಾಗ್ಝಿನನ್ನು ಪ್ರತಿ ತಿಂಗಳು ನೀವೇನು ಮಾರ್ಕೆಟಲ್ಲಿ ಬೇರೆ ಬೇರೆ ಒಂದು ಸಂಸ್ಥೆಗಳ ಮ್ಯಾಗ್ಝಿನ್ಸ್ನ ಬೈ ಮಾಡ್ತೀರಾ ಅದೇ ನಿಟ್ಟಿನಲ್ಲಿ, ಬಟ್ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗಾಗಿ ನಾವೇ ಸ್ವತಃ ನಮ್ಮ ಇನ್ಸ್ಟಿಟ್ಯೂಟಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಮ್ಯಾಗ್ಝಿನ್ ಆಗಿರುತ್ತೆ. ಸೊ ಅದನ್ನು ಕೂಡ ನೀವು ಗಮನಿಸಬಹುದು. ಈಗ ಆಲ್ರೆಡಿ ಅಚೀವರ್ಸ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ ಇರಬಹುದು ಅಥವಾ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ನೀವು ಜಾಯ್ನ್ ಆಗಿದ್ದೀರಾ ಅಂತ ಹೇಳಿದ್ರೆ ಖಂಡಿತ ಆ ಒಂದು ಮ್ಯಾಗ್ಝಿನ್ ಏನು ಬರುತ್ತೆ ಅದರ ಪ್ರತಿಗಳನ್ನು ನೀವು ವೀಕ್ಷಣೆ ಮಾಡಿರಬಹುದು. ಸೊ ಇಷ್ಟು ವಿಷಯಗಳನ್ನು ತಿಳಿಸ್ಕೊಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.